ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ತಿದೀಪ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರಾಗಿದ್ದೀರಾ ಅಂತ. ಸೊ ಇವತ್ತಿನ ಈ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಚಿಕ್ಕಡಿಕಾಯಿ ಎಲ್ಲ ಕಿತ್ಬಿಟ್ಟು ಬಂದಿದ್ದಾದಮೇಲೆ ಮಾವಿನ ಮರದ ಕೆಳಗಡೆ ಕುತ್ಕೊಂಡು ಸ್ನ್ಯಾಕ್ಸ್ನ ತಿಂತಾ ಇದ್ದೀವಿ. ಸೊ ಮನೆಯಲ್ಲಿ ಒಂದು ಸ್ವಲ್ಪ ಹಾಲಿತ್ತು, ಯಾರೋ ತೊಗೊಳ್ಳೋರು ತೊಗೊಂಡೋಗಿರಲಿಲ್ಲ, ಅವರೇನೋ ಒಂದು ಹಾಲು ಬೇಡ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಹೊಲ್ದ ಹತ್ರ ಹೋಗ್ಬಿಟ್ಟು ಶಾವಿಗೆ ಪಾಯಸ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಅಮ್ಮವರು ಪಿಗ್ಗಿಗಳನ್ನ ಹಾಕೋಬೇಕಿತ್ತು. ಸೊ ಅವರು ಪಿಗ್ಗಿಗಳು ಹಾಕೋಷ್ಟರಲ್ಲಿ ನಾವು ಪಾಯಸವನ್ನು ಮಾಡೋಣ ಅಂತ ಹೇಳಿ ನಾನು ಮತ್ತು ನಮ್ಮಣ್ಣ ಫಸ್ಟ್ ಟೈಮ್ ಒಂದು ಕುಕ್ಕಿಂಗ್ ವಿಡಿಯೋವನ್ನು ಈ ಥರ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಈ ವಿಡಿಯೋ ನನಗೆ ತುಂಬಾ ಫೇವ್ರೇಟು. ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ಮಾಡಿದ್ವಿ. ಸೊ ಈ ವಿಡಿಯೋ ಪೂರ್ತಿ ನಮ್ಮಣ್ಣದು ಮತ್ತು ನಂದು ಕಾನ್ವರ್ಸೇಷನ್ ಇರುತ್ತೆ. ಸೊ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಯಿತಾ? ಹಾಗಾದರೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬಾಣಲಿಯನ್ನು ಇಡಬೇಕು. ಈಗ ಅದಕ್ಕೆ ಏನಾಗ್ತಾ ಇದೆಯಕ್ಕ? ತೇನೆ ನೆಯ್ಯೆ ಎಲ್ಲರೂ ವಾಂಗ ಆಲ್ವೇಸ್ ವೆಲ್ಕಮ್ಸ್ ಯು. ಕ್ಯಾಶ್ಯೂ ನೆಟ್ಸು, ಡ್ರೈ ಗ್ರೇಪ್ಸು, ಚಟಪಟ ಚಟಪಟ. ದಿನ ಅನ್ಕೊಂಡಿದ್ವಣ್ಣ ಈ ತರ ಮಾಡ್ಕೊಂಡು ತಿನ್ಬೇಕು ಅಂತ? ಚಟಪಟ ಚಟಪಟ. ಬೆಳ್ಳುಳ್ಳಿ ಕಬಾಬ್ ಗಮ ಗಮ ಅಂತ ಇದೆ, ಗೋಲ್ಡನ್ ಕಲರ್ ಬರ್ಬೇಕು. ಚಟಪಟ ಚಟಪಟ ಅಂತ ತಿನ್ಬಿಟ್ಟು ಒನ್ ಮೋರ್ ಅನ್ಬೇಕು. ಸೇಮ್ಯ ಉಂಡು ಸ್ವಸ್ತಿಕ್ಕು. ಓ ಚಟಪಟ ಚಟಪಟ. ಇನ್ನಷ್ಟೈತೆ ಅಕ್ಕಿ, ಒಂದೂವರೆ ಕೆ ಜಿ ಆಯ್ತು ಅಕ್ಕಿ. ಅಕ್ಕಿ ಅಂತೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಏನೇನೋ ಹೇಳ್ತಾ ಇದ್ದಾಳೆ ಇವಳು. ಹಾಲು ಇವತ್ತೇನಕ್ಕೆ ನಾವು ಪಾಯಸ ಮಾಡ್ತಾರದ ಹೇಳೋಣ. ಒಬ್ರಿಗೆ ಹಾಲು ಇಟ್ಟಿದ್ದೆ, ಅವ್ರು ತಗೊಂಡಿಲ್ಲ, ಅದಕ್ಕೆ ಪಾಯಸ ಮಾಡ್ತಾ ಇರೋದು. ತುಂಬ ದಿನಗಳಿಂದ. ಅದೇನು ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಯ್ತೈತಿ, ಸೋದೆ ಒಲೆ ಅಲ್ಲ ಸ್ವಲ್ಪ ಹಂಗೆ ಮ್ಯಾನೇಜ್ ಮಾಡ್ಕೋಬೇಕು. ಈ ರೇಂಜಿಗೆ ಮಾಡ್ಕೋಬಾರ್ದು. ಹಿಂಗೆ ಬ್ರೌನ್ ಕಲರ್ ಬರಬೇಕು, ಆಮೇಲೆ ಈ ಹಾಲನ್ನ ಎತ್ಕೊಂಡು ಇದಕ್ಕೆ ಹೊಯ್ಬೇಕು. ಈಗ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಂ ಹಾಕಮ್ಮ. ದ್ರಾಕ್ಷಿ ಗೋಡಂಬಿ ಯಾರು ನಿಮ್ಮ ಅಪ್ಪ ಕಾಣೇ? ನೀರು ಹಾಕಿಲ್ಲ ತಾನೆ, ಆ ಸೈಡಲ್ಲಿ ಐತೆ, ಅದನ್ನೆಲ್ಲ ಇದು ಮಾಡಿಲ್ಲ. 200 ವರ್ಷಗಳ ನಂತರ ಎಲ್ಲ ಮುಗಿದ ನಂತರ ಶುಗರನ್ನು ಹಾಕಬೇಕು. 500 ವರ್ಷಗಳ ನಂತರ, 500 ಇಯರ್ಸ್ ಲೇಟರ್. ಬುಡ್ಡೆ ಬುಡ್ಡೆ ನೋಡಿ ಫ್ರೆಂಡ್ಸ್, ಬುಡ್ಡೆ ಇವಾಗ. ಏಯ್ ಪ್ರಳಯ ಆಗ್ತಾ ಇದೆ, ಹಾಲು ಉಕ್ಕಿದೆ. ತಕ್ಕ 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 ತಕ್ಕ. ರಾಹುಲ ಅಲ್ಲಾಡ್ಸಪ್ಪ. ವರ್ಷಗಳ ನಂತರ ಬಡಂ ಮಿಸ್ ಡ್ರಿಂಕ್.
ಫುಲ್ ಹಾಕ್ಬಿಡ್ಲಾ? 700 ವರ್ಷಗಳ ನಂತರ ಅವಾಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ. ಉಂಡೆ ಕ್ಲೋಸ್ ಅಪ್ ಶಾಟ್. ಏನಿದೇಳು? ಇಲೈಚಿ. ಅದನ್ನು ಕೂಡ 1000 ವರ್ಷಗಳ ನಂತರ. ಸಾವಿರದ ಒಂದು ದಿನದ ನಂತರ. ಮಾವಿನ ತೋಟ ಯಾರದು ಇದು? ಮಾವಿನ ತೋಟ ಆಕ್ಚುಲಿ ನಮ್ಮ ಕುನ್ನಜ್ಜಿ ಅವ್ರದು. ಕುನ್ನಜ್ಜಿ 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 ಏನಾಗ್ಬೇಕು ನಿಮ್ಗೆ? ಅಜ್ಜಿ ಅಜ್ಜಿ ಆಗ್ಬೇಕು. ಇದು ಆಕ್ಚುಲಿ ಇದು ಮಾವಿನ ತೋಟ ಏನಾಗ್ಬೇಕು? ಅಜ್ಜಿ ಆಗ್ಬೇಕು. ಅಜ್ಜಿ ಆಗ್ಬೇಕು ಕುನ್ನಜ್ಜಿ. ಕೃಷ್ಣ ತಾತ ಅವ್ರದು, ಕುನ್ನಜ್ಜಿ ಅವರು. ಅದಕ್ಕೆ ಇವತ್ತು ನಾವಿಲ್ಲಿ ಶಾವಿಗೆ ಪಾಯಸ ಮಾಡ್ಕೊಂಡು ತಿಂತಾ ಇದ್ದೀವಿ. ಚಿಂಟ 1500 ವರ್ಷಗಳ ನಂತರ ವಾಯುಪುತ್ರನ ಭಾವದಿಂದ ಅಗ್ನಿದೇವರು ಅಲುಗಾಡುತ್ತಿದ್ದಾನೆ. ಅಲ್ಲಿ ಕೆಳಗಡೆ ಉರಿತಾ ಇರಬೇಕು, ಮೇಲ್ಗಡೆ ಕುದಿತಾ ಇರಬೇಕು. ಆಗಲೇ ಜೀವನಕ್ಕೆ ಒಂದು ಅರ್ಥ ಇರೋದು, ಆವಾಗಲೇ ಈ ಮೊಸರಿಗೆ ಒಂದು ಅರ್ಥ ಬರೋದು. ಕಂಪ್ಲೀಟ್ ಆಗೈತೆ. ಓ ನನ್ನ ಮೇಲೆ ಆಣೆ ಇಟ್ಟೇಳು. ಆಗೈತೆ ನನ್ನ ಮೇಲೆ ಆಣೆ ಇಟ್ಟೇಳು. ತಿನ್ನೋಡು ಗೊತ್ತಾಗ್ತೈತೆ. ಇನ್ 2000 ವರ್ಷಗಳ ನಂತರ ನಮ್ಮಜ್ಜಿ ಹಿಂಗಿದ್ರು. ನಮ್ಮಜ್ಜಿ ಹಿಂಗಿದ್ರು. ಸೇಮ್ ನಮ್ಮಜ್ಜಿನೇ ನೀನು. ಆಯ್ತು ಬಿಡಪ್ಪ, ನಿಮ್ಮಜ್ಜಿ ರೂಪದಲ್ಲಿ ನಾನಿದ್ದೀನಲ್ಲ ಖುಷಿ. ಮಿನಿ ನಾರಾಯಣಿ. ಜೀವನದಲ್ಲಿ ಯಾವತ್ತೂ ಅಷ್ಟೇ ಬೂದಿ ಮುಚ್ಚಿರೋ ಕೆಂಡ ಥರ ಇರಬೇಕು. ನಂಗೆ ಟೈಮ್ ಬಂದ ಗಾಳಿ ಬಂದಾಗ ಅಂಟ್ಕೋಬೇಕು ಆ ಥರ. ಆ ಥರ ಆ್ಯಕ್ಚುಲಿ ನಾನು ಬಿಸ್ಕೆಟ್ ತಿಂತಾ ಇದ್ದೀನಿ. ನಮ್ಮ ಅಜ್ಜಿಗೆ ಒಂದು ತಾತ ನೋಡ್ಕ್ರಿ ಯೂಟ್ಯೂಬರ್ಸ್. ಏನು ಮಾಡ್ತಾ ಇದ್ದಾನ? ಅದೇನೋ ಮಾಡಿದೆ, ಬಂದ್ಬಿಡ್ತು ಮಾಡ್ತಾ ಇದ್ದೀನಿ. ಪಾಯಸ ತಿನ್ನಕ್ಕ ಅಲ್ಲ, ಪಾಯಸ ಕುಡಿಯೋಕ್ಕೆ. ಎಲ್ಲಿ ತೋರಿಸು? ಈ ಕಡೆ ತೋರಿಸು. ಹಿಂಗೆ ಎತ್ಕೊಳ್ಳಿ, ಹಾಕ್ಕೊಳ್ಳಿ, ಹಿಂಗೆ ಕುಡ್ಕೊಳ್ಳಿ. ಹಾಂ, 4 ಸೈಸ್. ನಾನು ಇವರೆಲ್ಲ ಪಿಗ್ಗಿಗಳು ಹಾಕ್ಬಿಟ್ಟು ಬಂದವ್ರೆ. ಪಿಗ್ಗಿ ಅಂದರೆ ಗೊತ್ತಾ? ಏನಮ್ಮ ಪಿಗ್ಗಿ ಅಂದರೆ? ಅಕ್ಕಿ. ಪಿಗ್ಗಿ ಅಂದ್ರೆ ಏನು ಹೇಳು? ಗೊತ್ತಿಲ್ಲ. ಇವಾಗ ಬೀಜ ಬಿತ್ತನೆ ಮಾಡಿರ್ತಿರಲ್ಲ, ಅದರಲ್ಲಿ ಎಲ್ಲ ಬಂದಿರಲ್ಲ, ಒಂದು ಸ್ವಲ್ಪ ಹಾಳಾಗಿರ್ತಾವೆ ನೋಡು, ಅವುಗಳನ್ನ ಮತ್ತೆ ಇನ್ನೊಂದ್ಸರಿ ಬಿತ್ತನೆ ಮಾಡೋದಕ್ಕೆ ಪಿಗ್ಗಿ ಅಂತಾರೆ ತಾನೆ ಅಣ್ಣ? ಪಿಗ್ಗಿ ಎಂದರೇನು? ಪಿಗ್ಗಿ ಎಂದರೆ ನಾವು ಮೊದಲು ಬೀಜವನ್ನು ನೆಟ್ಟಿರುತ್ತೇವೆ, ಆ ಬೀಜಗಳಲ್ಲಿ ಕೆಲವೊಂದು ಬೀಜಗಳು ಹುಟ್ಟಿರುವುದಿಲ್ಲ, ಕೆಲವೊಂದು ಬೀಜಗಳು ಹುಟ್ಟಿ ಸತ್ತಿರುತ್ತವೆ, ಮಧ್ಯದಲ್ಲಿ ಎಲ್ಲೆಲ್ಲಿ ಸತ್ತಿರುತ್ತವೋ ಅಲ್ಲಲ್ಲಿ ಮತ್ತೆ ನಾಟಿ ಮಾಡುವುದನ್ನು ಪಿಗ್ಗಿ ಎಂದು ಕರೆಯುತ್ತಾರೆ. ಎಷ್ಟನೇ ಕ್ಲಾಸ್ ಸ್ಟೂಡೆಂಟ್ ಅಣ್ಣ ನೀವು? ಈಗ 1 ಪಾಸಾಗಿ 1.5ಗೆ ಸೇರಿದ್ದೇನೆ. ಅಪ್ಪ ನೀನು ಡಿಗ್ರಿ ಡಿಗ್ರಿ ಕಂಪ್ಲೀಟ್. ಅಮ್ಮ ತಾಯಿ ಅಣ್ಣ ಸ್ಪೂನ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಹೆಂಗೈತೆ ಅಣ್ಣ? ಪಾಯಸ ಮಾಡಿ ತಿಂದು ಎಲ್ಲ ಏನು ಅನಿಸ್ತು? ನಮ್ಮ ಅಜ್ಜಿ ಮಾಡಿದ್ದಲ್ವಾ, ಚೆನ್ನಾಗಿತ್ತು. ಹೊಗೆ ಹೊಗೆ ಫ್ಲೇವರು, ಆಮೇಲೆ ಚೆನ್ನಾಗಿತ್ತು. ನೆಕ್ಸ್ಟ್ ಏನು ಐಟಮ್ ಮಾಡೋಣ? ನೆಕ್ಸ್ಟು ಮಾಡೋಣ ಏನೋ ಒಂದು ದಮ್ ಪಾರ್ಲೆ ಜಿ ಬಿರಿಯಾನಿ. ನಿಂಗೇನು ಅನಿಸ್ತೈತಮ್ಮ? ಚೆನ್ನಾಗಿತ್ತು. ಅಪ್ಪ ನಿಮ್ಗೇನು ಅನಿಸ್ತು? ದಮ್ ಮಾಡಬೇಕು. ಚೆನ್ನಾಗಿತ್ತ? ದಮ್ ಮಾಡಬೇಕು ಅಂತ. ಏಯ್
ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಕಾರ್ತಿ ದೀಪ ವ್ಲಾಗ್ಸ್. ಸೊ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.